ಸ್ನೇಹಿತರೆ, 2018ರ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಪೂರ್ಣ ಬಹುಮತ ನೀಡೋದಿರಲಿ, ಸರಳ ಬಹುಮತವನ್ನು ನೀಡಲಿಲ್ಲ. ಇನ್ನೇನು ಅಧಿಕಾರದ ಸೂತ್ರ ಹಿಡಿದೇ ಬಿಟ್ಟೆವು ಅನ್ನುವ ಪರಮೋತ್ಸಾಹದಿಂದ ಚುನಾವಣೆಯನ್ನು ಎದುರಿಸಿದ ಭಾರತೀಯ ಜನತಾ ಪಕ್ಷ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತು. ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಸರಳ ಬಹುಮತಕ್ಕೆ 9 ಶಾಸಕರ ಕೊರತೆ ಉಂಟಾಯಿತು. ನಮ್ಮ ವಿಧಾನಸಭೆಯಲ್ಲಿ 224 ಸದಸ್ಯರಿದ್ದು ಯಾವ ಪಕ್ಷ 113 ಶಾಸಕರ ಬಲವನ್ನು ಪಡೆಯುತ್ತೋ ಅವರು ಸರ್ಕಾರವನ್ನು ನಿರಾತಂಕವಾಗಿ ರಚನೆ ಮಾಡಬಹುದು. ಆದರೆ ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಸಂಪೂರ್ಣ ತಲೆಕೆಳಕಾಗಿ ಅವರು ಗೆಲುವು ಸಾಧಿಸಿದ್ದು ಕೇವಲ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಇನ್ನು ಕಾಂಗ್ರೆಸ್ ಮತ್ತು JDS, ಕಾಂಗ್ರೆಸ್ ಪಕ್ಷ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರೆ JDS ಗೆಲುವು ಸಾಧಿಸಿದ್ದು 38 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಆ್ಯಂಡ್ ಪಕ್ಷೇತರರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ರು. ನೋಡಿ, ಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ತಾ ಇದ್ದ ತಕ್ಷಣವೇ ಕಾಂಗ್ರೆಸ್ ಅಧಿನಾಯಕ AICC ಅಧ್ಯಕ್ಷ ರಾಹುಲ್ ಗಾಂಧಿಯವರು ತಮ್ಮ ರಾಯಭಾರಿಗಳನ್ನು ದೇವೇಗೌಡರ ಹತ್ರ ಕಳಿಸ್ಕೊಟ್ರು. ಫಲಿತಾಂಶ ಪೂರ್ಣ ಪ್ರಮಾಣದಲ್ಲಿ ಪ್ರಕಟ ಆಗುವ ವೇಳೆಗೆ ರಾಹುಲ್ ಗಾಂಧಿಯವರ ರಾಯಭಾರಿಗಳಾದ ಅಶೋಕ್ ಗೆಲ್ಹೋಟ್ ಮತ್ತು ಗುಲಾಂ ನಬಿ ಆಜಾದ್ ಅವರಿಬ್ಬರು ದೇವೇಗೌಡರ ಜೊತೆ ಮಾತುಕತೆಯನ್ನು ನಡೆಸಿ JDS ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟದ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ದೇವೇಗೌಡರ ಮನವನ್ನು ಒಲಿಸಿದರು. ಇಂತಹ ಹೊಂದಾಣಿಕೆಯ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಭಾರತೀಯ ಜನತಾ ಪಕ್ಷದ ನಂತರದ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಕೇವಲ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ JDSಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡುವ ಭರವಸೆಯನ್ನು ನೀಡಿತು. ಇದರ ಹಾಗೆ JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ಕುಮಾರಸ್ವಾಮಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆದರು. 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಜಿ ಪರಮೇಶ್ವರ ಅವರು ಉಪಮುಖ್ಯಮಂತ್ರಿ ಆದರು. ಈ ಪ್ರತಿ ಪಕ್ಷಗಳ, ಅಂದರೆ ಮಿತ್ರ ಪಕ್ಷಗಳ ಸಂಖ್ಯಾಬಲದ ಆಧಾರದ ಮೇಲೆ ಸಚಿವ ಪದವಿಯನ್ನು ಅವರು ಹಂಚಿಕೊಂಡರು. ಕಾಂಗ್ರೆಸ್ 24 ಸಚಿವ ಪದವಿಯನ್ನು ಪಡ್ಕೊಂಡ್ರೆ JDS 11 ಸಚಿವ ಪದವಿಯನ್ನು ಪಡ್ಕೊಳ್ತು. ಹೀಗೆ ಪ್ರತಿಯೊಂದು ಹಂಚಿಕೆಯನ್ನು ಮಾಡಿಕೊಳ್ತಾ ಅವರು ಸರ್ಕಾರವನ್ನು ರಚನೆ ಮಾಡಿದರು. ಆದರೆ ಈ ಸರ್ಕಾರ ರಚನೆಯಾದ ದಿನದಿಂದ ಸುಭದ್ರವಾದ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಆಗಿದೆಯಾ? ಈ ಪ್ರಶ್ನೆಯನ್ನು ಗಮನಿಸಿದ್ರೆ ಸರ್ಕಾರ ರಚನೆಯಾದ ದಿನದಿಂದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಮೈತ್ರಿಕೂಟ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷ ಸಿದ್ದರಾಮಯ್ಯ ಅವರ ನಡುವೆ ಆರಂಭದ 3-4 ತಿಂಗಳು ನಿರಂತರವಾಗಿ ಸಂಘರ್ಷ ನಡೀತಾನೆ ಬರುತ್ತೆ. ಸಿದ್ದರಾಮಯ್ಯನವರು ಆರಂಭದಲ್ಲಿ ಹೇಳಿದ್ರು, ನಮ್ಮ ಪಕ್ಷದ ಅಧಿಕಾರಾವಧಿಯಲ್ಲಿ ತಂದಿರುವಂತಹ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಮೈತ್ರಿಕೂಟದ ಸರ್ಕಾರ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಕುಮಾರಸ್ವಾಮಿಯವರು ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸ್ತೀನಿ ಎಂದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಪೂರಕ ಬಜೆಟನ್ನು ಮಂಡಿಸಬೇಕು ಅಂತ ಹೇಳಿದ್ರು.
ಸಿದ್ದರಾಮಯ್ಯನವರು ಉಜಿರೆಯಲ್ಲಿ ನೇಚರ್ ಕ್ಯೂರ್ ಆಸ್ಪತ್ರೆಗೆ ಸೇರಿ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿದ್ದಾಗ ಈ ಸರ್ಕಾರ ಏನಿದ್ರೂ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಇರುತ್ತೆ ಅಂತ ಹೇಳಿದರು. ಅದೇ ರೀತಿ ಕುಮಾರಸ್ವಾಮಿ ಅವರು ಹೇಳಿದರು, ಯಾರೇನೇ ಮಾಡಲಿ ಲೋಕಸಭಾ ಚುನಾವಣೆಯವರೆಗೆ ನನ್ನ ಸರ್ಕಾರವನ್ನು ಯಾರೂ ಒಲಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಅದಾದ ನಂತರ ಸಿದ್ದರಾಮಯ್ಯನವರು ಹೇಳಿದ್ರು, ಹೊಳೆ ನರಸೀಪುರದಲ್ಲಿ ಮಾತನಾಡ್ತಾ, ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, ಕರ್ನಾಟಕದ ಜನತೆ ಇಷ್ಟಪಟ್ಟರೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಎನ್ನುವ ಮಾತುಗಳನ್ನು ಹೇಳಿದರು. ಅದೇ ಸಂದರ್ಭದಲ್ಲಿ ಜನತಾ ಪಕ್ಷದ ಕಚೇರಿಯಲ್ಲಿ ಮಾತನಾಡ್ತಾ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ವಿಷಕಂಠನಾಗಿದ್ದೀನಿ ಅಂತ. ಅಂದರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ಸಿದ್ದರಾಮಯ್ಯನವರ ನಡುವೆ ನಿರಂತರ ಸಂಘರ್ಷ ನಡೆದೇ ಇತ್ತು. ಇವರಿಬ್ಬರೂ ಒಂದು ರೀತಿಯಲ್ಲಿ ಹೊಂದಾಣಿಕೆಯ ಹಂತ ತಲುಪೋದಕ್ಕೆ ಕನಿಷ್ಠ 4-5 ತಿಂಗಳುಗಳ ಕಾಲ ಬೇಕಾಯಿತು. ನೋಡಿ, ತದನಂತರದಲ್ಲಿ ಇವರಿಗೆ ಒಂದು ರೀತಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ವರದಾನವಾಗಿ ಬಂದದ್ದು 5 ಉಪಚುನಾವಣೆಗಳು. ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ. ಬಳ್ಳಾರಿಯಲ್ಲಿ ಶ್ರೀರಾಮುಲು, ಶಿವಮೊಗ್ಗದಲ್ಲಿ ಯಡಿಯೂರಪ್ಪ, ಮಂಡ್ಯದಲ್ಲಿ ಪುಟ್ಟರಾಜು. ಇವರ ರಾಜೀನಾಮೆಯಿಂದ ತೆರವಾದ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ. ಅದೇ ರೀತಿ ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡ ಅವರ ನಿಧನದಿಂದ ತೆರವಾದ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆ, ಮತ್ತು ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ನೀಡಿದ ಪರಿಣಾಮ ತೆರವಾದಂಥ ಕ್ಷೇತ್ರಕ್ಕೆ ನಡೆದ ಚುನಾವಣೆ. ಈ 5 ಕ್ಷೇತ್ರಗಳಿಗೆ ನಡೆದ ಚುನಾವಣೆ ಒಂದು ರೀತಿ ಮೈತ್ರಿಕೂಟದ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಆಗಿತ್ತು. ಇಲ್ಲಿ ಇವರು ಸ್ಥಾನ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆಯಾ, ಸ್ಥಾನ ಹೊಂದಾಣಿಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಭಿನ್ನ ಮತ ಬರುತ್ತೆ ಅಂತ ಎಲ್ಲ ನಿರೀಕ್ಷೆ ಮಾಡಿದರು. ಆದರೆ ಎಲ್ಲರ ನಿರೀಕ್ಷೆಗೆ ತದ್ವಿರುದ್ಧವಾಗಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಸ್ಥಾನ ಹೊಂದಾಣಿಕೆಗೆ ಹಸಿರು ನಿಶಾನೆಯನ್ನು ತೋರಿಸಿದ್ರು. ಮಂಡ್ಯ, ರಾಮನಗರ, ಶಿವಮೊಗ್ಗ ಕ್ಷೇತ್ರಗಳಲ್ಲಿ, ಅಂದರೆ ಶಿವಮೊಗ್ಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ, ರಾಮನಗರ ವಿಧಾನಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡೋದು, ಬಳ್ಳಾರಿ ಮತ್ತು ಜಮಖಂಡಿ ಕ್ಷೇತ್ರಗಳನ್ನು, ಬಳ್ಳಾರಿ ಲೋಕಸಭಾ ಕ್ಷೇತ್ರ, ಜಮಖಂಡಿ ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಕೊಡೋದು ಅಂತ ತೀರ್ಮಾನ ಆಯಿತು. ಉಪಚುನಾವಣೆಯಾದ್ರೂ ಈ ಚುನಾವಣೆಯನ್ನು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟ ಮತ್ತು ಭಾರತೀಯ ಜನತಾ ಪಕ್ಷ ಪ್ರತಿಷ್ಠೆಯ ಚುನಾವಣೆಯನ್ನಾಗಿ ತಗೊಂಡು, ಆರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕ ಯಡಿಯೂರಪ್ಪ ಹೇಳ್ತಾ ಇದ್ದರು, ನಾವು 5 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದರು. ಆದರೆ ಕಾಂಗ್ರೆಸ್ ಪಕ್ಷ, ಅದು ಅವರ ಕನಸು, ನಾವೇ 5 ಕ್ಷೇತ್ರಗಳಲ್ಲಿ ಗೆಲ್ತೀವಿ, ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ 5 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದರು. ಇದರ ಜೊತೆಗೆ ಅಚ್ಚರಿಯ ಬೆಳವಣಿಗೆ ನಡೀತು. ಅದೇನು ಅಂತಂದರೆ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ನಾಯಕರಾದ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ರಾತ್ರೋರಾತ್ರಿ ಹೈಜಾಕ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ರು. ಒಂದು ರೀತಿ ಇದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಚುನಾವಣೆಯಲ್ಲಿ ಗೆಲ್ಲುವ ಷಡ್ಯಂತ್ರ ಅಥವಾ ಕಾರ್ಯತಂತ್ರದಲ್ಲಿ ದೊಡ್ಡ ಪ್ರಮಾಣದ ಗೆಲುವನ್ನು ತಂದುಕೊಟ್ಟಿದ್ರು. ಅವರಿಗೆ ಇದೊಂದು ರೀತಿಯಲ್ಲಿ ನೈತಿಕವಾದಂತಹ ಮುಖಭಂಗ ಆಯಿತು. ಯಾಕೆ ಅಂದರೆ, ಅದು ರಾಮನಗರ ವಿಧಾನಸಭಾ ಕ್ಷೇತ್ರ, ಮಾಜಿ ಪ್ರಧಾನಿ ದೇವೇಗೌಡರ ಕ್ಷೇತ್ರ, ಹಾಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಕ್ಷೇತ್ರ, ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ದೊಡ್ಡ ಪ್ರಮಾಣದ ಹಿಡಿತ ಇರುವ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಎಂಥದೇ ಅಭ್ಯರ್ಥಿ ಇದ್ದರೂ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ನಿರಾತಂಕವಾಗಿ ಗೆಲುವು ಸಾಧಿಸುವ ಸಾಧ್ಯತೆ ಇತ್ತು. ಇಂಥ ಸಾಧ್ಯತೆಯ ನಡುವೆನೂ ಅವರು ಭಾಜಪ ಅಭ್ಯರ್ಥಿಯನ್ನು ಹೈಜಾಕ್ ಮಾಡಿದ್ದಿದೆಯಲ್ಲ, ಅದು ವ್ಯಾಪಕವಾದ ಟೀಕೆಗೆ ಒಳಗಾಯಿತು. ಅದೇನೇ ಇರಲಿ, ಮನಿ ಪವರ್ ಮಸಲ್ ಪವರ್ ರಾಮನಗರದಲ್ಲಿ ಗೆಲುವನ್ನು ಸಾಧಿಸ್ತು. ಅದನ್ನು ಉಳಿದಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಹಜವಾಗಿ
ಜೆಡಿಎಸ್ ಗೆಲುವನ್ನು ಸಾಧಿಸ್ತು. ಅಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಪ್ರಥಮ ಬಾರಿಗೆ 2.5 ಲಕ್ಷಕ್ಕೂ ಹೆಚ್ಚು ಮತವನ್ನು ಗಳಿಸ್ತು. ಅದೇ ರೀತಿ ಜಮಖಂಡಿ ಮತ್ತು ಬಳ್ಳಾರಿಯಲ್ಲಿಯೂ ಕಾಂಗ್ರೆಸ್ ದೊಡ್ಡ ಪ್ರಮಾಣದ ಲೀಡ್ನಲ್ಲಿ ಗೆಲ್ತು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ 60,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತು. ಅಂದರೆ ಈ 5 ಚುನಾವಣೆಗಳಿದೆಯಲ್ಲ, ಇದನ್ನು 2018 ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಈ 5 ಚುನಾವಣೆಗಳು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. ನೋಡಿ, ಜಮಖಂಡಿಯಲ್ಲಿ 2018ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಅದೇ ಏರ್ ಫಲಿತಾಂಶ ಈ ಉಪಚುನಾವಣೆಯ ಅಂದರೆ ಈ ಉಪಚುನಾವಣೆಯಲ್ಲಿಯೂ ರಿಪೀಟ್ ಆಯಿತು. ಈಗ ನಡೀತಲ್ಲ ಲೋಕಸಭೆಗೆ ಉಪಚುನಾವಣೆ, ಅದರಲ್ಲಿ 2018ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೂ ಮುಂದುವರಿತು. ಇನ್ನು ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಕ್ಷ 2014ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಆದರೆ ಅದರ ಅರ್ಥ ಸಹಜವಾಗಿ 2018ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ 2018ರ ಈ ಉಪಚುನಾವಣೆಯಲ್ಲಿಯೂ ಮುಂದುವರಿತು. ಇನ್ನು ರಾಮನಗರ ಮಂಡ್ಯ, ರಾಮನಗರ ಮಂಡ್ಯದ ಪ್ರಶ್ನೆಯೇ ಇಲ್ಲ. ಅಲ್ಲಿ ಅನಿತಾ ಕುಮಾರಸ್ವಾಮಿ ಈಸ್ ವೆರಿ ಸ್ಟ್ರಾಂಗ್. ಅದು ದೇವೇಗೌಡರ ಭದ್ರಕೋಟೆ, ಎಗೈನ್ ಮಂಡ್ಯ ದೇವೇಗೌಡರ ಭದ್ರಕೋಟೆ. ಜೊತೆಗೆ ಕಾಂಗ್ರೆಸ್ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡದೇ ಇದ್ದುದರಿಂದ ಅವರು ಸಹಜವಾಗಿ ಗೆದ್ದರು. ಅಂದರೆ 2018ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಆಧಾರದಲ್ಲಿ ನೋಡೋದಾದರೆ ಬಳ್ಳಾರಿ ಜಮಖಂಡಿಯಲ್ಲಿ ಕಾಂಗ್ರೆಸ್ ಅತ್ಯಧಿಕ ಮತಗಳನ್ನು ಪಡೆದು ಬಹುತೇಕ ಶಾಸಕರು ಅಂದರೆ ಕಾಂಗ್ರೆಸ್ ಬಳ್ಳಾರಿಯಲ್ಲಿ 6, ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡ ಗೆದ್ದಿದ್ದರು. ಮತ್ತು ಅದೇ ರೀತಿ ಮಂಡ್ಯ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪ್ರಚಂಡ ಗೆಲುವನ್ನು ಸಾಧಿಸಿತ್ತು 2018ರ ವಿಧಾನಸಭಾ ಚುನಾವಣೆಯಲ್ಲಿ. ಅದೇ ಚುನಾವಣೆಯ ಫಲಿತಾಂಶ ಈ ಉಪಚುನಾವಣೆಯಲ್ಲಿ ಮುಂದುವರಿತು. ಇದು ಸಹಜವಾದಂತಹ ಒಂದು ವಿಶ್ಲೇಷಣೆ. ಆದರೆ ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು ದೊಡ್ಡ ವಿಶ್ಲೇಷಣೆಯನ್ನು ಮಾಡಿತು. ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದ ರಾಜಮೋಹನ್ ಗಾಂಧಿಯವರು ಈ ಚುನಾವಣೆಯನ್ನು ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ, ಕಾಂಗ್ರೆಸ್ JDS ಮೈತ್ರಿಕೂಟ ದೊಡ್ಡ ಪ್ರಮಾಣದ ಬಹುಮತದೊಡನೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ. ಅವರಿಗೆ ಗ್ರಾಸ್ ರೂಟ್ ಲೆವೆಲ್ ಕರ್ನಾಟಕದ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಿಲ್ಲ. ಅವರು ಮಾಧ್ಯಮಗಳಲ್ಲಿ ಬರುವಂತಹ ವರದಿಯ ಆಧಾರದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟ ಭಾರೀ ಬಹುಮತದೊಡನೆ ಗೆಲುವು ಸಾಧಿಸಿದೆ, ಇದೇ ಬಹುಮತದೊಡನೆ ರಾಷ್ಟ್ರಮಟ್ಟದಲ್ಲಿಯೂ ಮೈತ್ರಿಕೂಟಗಳು ಗೆಲುವು ಸಾಧಿಸಬಹುದು, ಆದ್ದರಿಂದ ಮೈತ್ರಿಕೂಟ ರಚನೆ ಇದೆಯಲ್ಲ ಅದು ಈ ಸಮಯದ ಅನಿವಾರ್ಯತೆ, ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬೇಕಾದ್ರೆ ಕರ್ನಾಟಕದ ಮಾಡೆಲ್ನ ಅನುಸರಿಸಬೇಕು ಅಂತ ಹೇಳಿದರು. ರಾಜಮೋಹನ್ ಗಾಂಧಿ ಅಂತ ಒಬ್ಬ ಮೋಸ್ಟ್ ಕ್ರೆಡಿಟೆಡ್ ಕಾಲಮಿಸ್ಟ್, ತುಂಬ ಗೌರವಾನ್ವಿತ ಕಾಲಮಿಸ್ಟ್ ಅವರು ಹೇಳಿದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ನಾಯಕರು ಅಬ್ಬರಸದಕ್ಕೆ ಶುರು ಮಾಡಿದರು. ಇಷ್ಟೆಲ್ಲ ಹಿನ್ನೆಲೆಯ ನಡುವೆ ಈ ಸರ್ಕಾರ ಸುಭದ್ರವಾಗಿದೆಯಾ? 2019ರ ಲೋಕಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯ ಕುಮಾರಸ್ವಾಮಿಯವರು ಹೇಳುವ ಪ್ರಕಾರ ಈ ಸರ್ಕಾರ ಅಭದ್ರಗೊಳ್ಳುತ್ತೆ, ಅಸ್ಥಿರಗೊಳ್ಳುತ್ತೆ ಅಂತ ಹೇಳಿದರು. ಉಳಿಯುತ್ತಾ 2019ರ ಲೋಕಸಭಾ ಚುನಾವಣೆಯ ನಂತರ ಅಂದರೆ ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಈ ಸರ್ಕಾರ ಉಳ್ಕೋಬಹುದು. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಕಾಂಗ್ರೆಸ್ನವರು ಬಿಡೋದಿಲ್ಲ, ಯಾಕೆಂದರೆ ಅವರ ನೇತೃತ್ವದಲ್ಲಿ ಅಧಿಕಾರದ ಗದ್ದುಗೆಯನ್ನು ಕೇಂದ್ರ ಸರ್ಕಾರದಲ್ಲಿ ಹಿಡಿದಿರ್ತಾರೆ.
ನಮ್ಮದೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಜೆ ಡಿ ಎಸ್ನವರು ಒಪ್ಪದೆ ಹೋದರೆ ಜೆ ಡಿ ಎಸ್ಸನ್ನು ಸ್ಪ್ಲಿಟ್ ಮಾಡುವ ಸಾಧ್ಯತೆಗಳು ಇದೆ. ಹಾಗಾಗಿ ಲೋಕಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಉಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಗೆದ್ದರೆ ಈಗಾಗಲೇ 104 ಶಾಸಕರ ಬಲದಿಂದ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಇವರು ಮಾಡ್ತಾ ಇರುವಾಗ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರ ಸೂತ್ರ ಹಿಡಿದರೆ ಕೆಲವು ದಿನಗಳಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರವನ್ನು ಉರುಳಿಸೋದಕ್ಕೆ ಅಗತ್ಯವಾದ ಕಾರ್ಯತಂತ್ರವನ್ನು ರೂಪಿಸ್ತಾರೆ. ಇದು ಲೋಕಸಭಾ ಚುನಾವಣೆಯ ಮಾತು. ಆದರೆ ಭಾರತೀಯ ಜನತಾ ಪಕ್ಷ ತುದಿಗಾಲಲ್ಲೇ ನಿಂತಿದೆ. ಏನಾದರೂ ಮಾಡಿ ಏನಕ್ಕೇನ ಪ್ರಕಾರೇಣ ಲೋಕಸಭಾ ಚುನಾವಣೆಗೆ 3-4 ತಿಂಗಳಿಗೆ ಮೊದಲೇ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರವನ್ನು ಉರುಳಿಸಬೇಕು ಅಂತ ಅವರು ಸಂಕಲ್ಪ ಮಾಡಿರುವ ಹಾಗೆ ಕಾಣುತ್ತೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರದಲ್ಲಿ ಇರಬಾರದು ಅನ್ನೋ ಮನಸ್ಸಿದೆ. ಜೊತೆಗೆ ಈ ಮೈತ್ರಿಕೂಟದ ಸರ್ಕಾರ ಕರ್ನಾಟಕದಲ್ಲಿ ಏನಾದರೂ ಬಿದ್ದು ಹೋದರೆ ಅದನ್ನು ಇಡೀ ರಾಷ್ಟ್ರದಲ್ಲಿ ಕ್ಯಾಂಪೇನ್ ಮಾಡಬಹುದು. ನೋಡಿ, ಅವರು ಮೈತ್ರಿಕೂಟದ ಸರ್ಕಾರವನ್ನು ಮಾಡ್ತೀವಿ, ಸುಭದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಸುಭದ್ರ ಸರ್ಕಾರವನ್ನು ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ, ಅಧಿಕಾರ ಕಳ್ಕೊಂಡ್ರು ಅಂತ ಕ್ಯಾಂಪೇನ್ ಮಾಡಬಹುದು. ಅದಕ್ಕೆ ಅವರೇನು ಮಾಡ್ತಾರೆ ಅಂತಂದರೆ ತಾವೇ ತಾವಾಗಿ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆಯಾದ ಸಂದರ್ಭದಲ್ಲಿ ಅತೃಪ್ತ ಶಾಸಕರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಹೊರಬರುವಂತಹ ಪರಿಸ್ಥಿತಿಯನ್ನು ಭಾಜಪದ ನಾಯಕರು ಸೃಷ್ಟಿ ಮಾಡ್ತಾರೆ. ಅಂಥ ಪರಿಸ್ಥಿತಿ ಸೃಷ್ಟಿಯಾದಾಗ ಮೈತ್ರಿಕೂಟದ ಸರ್ಕಾರ ಅಪಾಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಂದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆದರೆ ಅದೇ ರೀತಿ 20 ಶಾಸಕರ ಬೆಂಬಲದಿಂದನೇ, ಅಂದರೆ 20 ಶಾಸಕರನ್ನು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಅವರನ್ನು ತನ್ನೆಡೆಗೆ ಸರ್ಕೊಂಡು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಸುಭದ್ರ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯವಾ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ 20 ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ನಾವು ಒಪ್ಪಿಕೊಂಡ್ರೂ ಆ 20 ಶಾಸಕರ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕು. ಅಲ್ಲಿಯವರೆಗೆ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಮಾಡಬಹುದು. ಆ 20 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಗೆಲ್ಲುತ್ತೆ, ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ ಅನ್ನೋದು ಸಿಗ್ನಿಫಿಕೆಂಟ್ ಆಗುತ್ತೆ. ಅದರ ಜೊತೆಗೆ ಎಗೈನ್ ಭಾರತೀಯ ಜನತಾ ಪಕ್ಷ ವೇಫರ್ ತಿನ್ ಮಾರ್ಜಿನ್ನಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕಾಗುತ್ತೆ. ಆವಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ನಾಯಕರು ಭಾರತೀಯ ಜನತಾ ಪಕ್ಷದ ಕೆಲವು ಶಾಸಕರ ಕೈಲಿ ರಾಜೀನಾಮೆಯನ್ನು ಕೊಡಿಸ್ಬಿಟ್ರೆ ಆವಾಗಲೂ ಸರ್ಕಾರ ಬಿದ್ದೋಗುತ್ತೆ. ಅಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಮುಂದುವರೆದರೂ ಈ ಸರ್ಕಾರದ ಸುಭದ್ರತೆಗೆ ಧಕ್ಕೆ ಆಗುತ್ತೆ. ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡಿದ್ರೂ ಆ ಸರ್ಕಾರಕ್ಕೆ ಅಭದ್ರತೆ ಕಾಡುತ್ತೆ. ಅಂದರೆ ವೇಫರ್ ತಿನ್ ಮಾರ್ಜಿನ್ನಲ್ಲಿದೆ, ಕೇವಲ 9-10 ಶಾಸಕರ ಅಂತರದಿಂದ ಈ ಸರ್ಕಾರಗಳ ಅಳಿವು ಉಳಿವು ನಿಂತಿದೆ. ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟದ ಸರ್ಕಾರಕ್ಕೂ ಯಾವುದಾದರೂ ಗಳಿಗೆಯಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಅಪಾಯ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಕುಮಾರಸ್ವಾಮಿಯವರು ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾವ್ರೆ, ಅದು ಅಷ್ಟು ಸುಲಭ ಅಲ್ಲ. ನಾಳೆ ಯಡಿಯೂರಪ್ಪನವರು ಏನಾದರೂ ಸರ್ಕಾರ ಮಾಡ್ತೀನಿ ಅಂತಂದರೆ ಅವರೂ ಸುಭದ್ರ ಸರ್ಕಾರವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಅವರ ಸರ್ಕಾರವನ್ನು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ನಾಯಕರುಗಳು ಉರುಳಿಸಬಹುದು. ಈ ಹಿನ್ನೆಲೆ ಒಳಗೆ ನನಗೆ, ಅಂದರೆ ಭಾನು ಟಿವಿಗೆ ಭಾನುವಾರ ಮಾಸಿಕಕ್ಕೆ ದೊರೆತಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಪಕ್ಷದ ನಾಯಕರು ದೊಡ್ಡ ಪ್ರಮಾಣದಲ್ಲಿ
ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದನ್ನು ತುಂಬ ಗಂಭೀರವಾಗಿ ತಗೊಂಡವರು. ಮೈತ್ರಿಕೂಟವನ್ನು ಮುಂದುವರಿಸೋದು, ಮೈತ್ರಿಕೂಟವನ್ನು ಮುಂದುವರಿಸಿ ಮೈತ್ರಿಕೂಟ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗೆ ಸೀಟ್ ಶೇರಿಂಗ್ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸೋದು. ಅಂದರೆ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ಕರೆಕ್ಟಾಗಿ ಸೀಟ್ ಶೇರಿಂಗ್ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸೋದು ಅಂದರೆ ವಿಧಾನಸಭೆಯನ್ನು ವಿಸರ್ಜಿಸಿ ಮಧ್ಯಂತರ ಚುನಾವಣೆಗೆ ಹೋಗೋದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಅರ್ಥಾತ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಚಿಂತಕರ ಚಾವಡಿ ನಿರ್ಧಾರವನ್ನು ತಗೊಂಡಿದೆ. ಅದಕ್ಕೆ ಹೈಕಮಾಂಡ್ ಸಮ್ಮತಿ ದೊರೆತಿದೆಯಾ? ಎಸ್, ರಾಹುಲ್ ಗಾಂಧಿಯವರ ಜೊತೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಅಂತ ಹೇಳ್ತವೆ ಮೂಲಗಳು. ಆ ಮೂಲಗಳ ಪ್ರಕಾರ ಒಂದು ವೇಳೆ ಜೆ ಡಿ ಎಸ್ ಒಪ್ಪಿದರೆ ವಿಧಾನಸಭೆ ಮತ್ತು ಲೋಕಸಭೆಗೆ ಸರಿಯಾದ ರೀತಿಯಲ್ಲಿ ಸ್ಥಾನ ಹಂಚಿಕೆ ಮಾಡಿಕೊಂಡು ಚುನಾವಣೆಗೆ ಒಟ್ಟಿಗೆ ಹೋಗೋದು ಸರಿ ಎನ್ನುವ ಸಲಹೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಅರ್ಥಾತ್ ರಾಹುಲ್ ಗಾಂಧಿಯವರು ಒಪ್ಪಿದ್ದಾರೆ ಅಂತ ಹೇಳ್ತವೆ ಕಾಂಗ್ರೆಸ್ ಮೂಲಗಳು. ಹಾಗಾದರೆ ಇದಕ್ಕೆ ದೇವೇಗೌಡರು ಒಪ್ಪಿದ್ದಾರ? ಭಾನು ಟಿವಿಗೆ ದೊರೆತಿರುವ ಮಾಹಿತಿಗಳ ಪ್ರಕಾರ ಸದ್ಯ ದೇವೇಗೌಡರು ಅಂಥದ್ದೊಂದು ಚಿಂತನೆಗೆ ತಮ್ಮ ಒಪ್ಪಿಗೆಯನ್ನು ನೀಡಿಲ್ಲ. ಅವರು ಏನು ಹೇಳ್ತಾರೆ ಅಂತ ಅಂದರೆ, ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪ್ರಮಾಣದ ಜನಬೆಂಬಲ ದೊರೆತರೆ ಅಂತಹ ಸಂದರ್ಭದಲ್ಲಿ ಅವರು ಸರ್ಕಾರವನ್ನು ಉರುಳಿಸಬಹುದು. ಅವರು ಸರ್ಕಾರವನ್ನು ಉರುಳಿಸುವ ಪ್ರಕ್ರಿಯೆಗೆ ಚಾಲನೆ ನೀಡುವ ಮೊದಲೇ ನಾವು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ವಿಧಾನಸಭೆಯನ್ನು ವಿಸರ್ಜಿಸಿ ಮಧ್ಯಂತರ ಚುನಾವಣೆಗೆ ಹೋಗಬಹುದು. 1984ರಲ್ಲಿ ಇಂದಿರಾ ಗಾಂಧಿಯವರು ನಿಧನ ಹೊಂದಿದ ನಂತರ ನಡೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರ್ತಾ ಇದ್ದ ಹಾಗೆಯೇ ಕರ್ನಾಟಕದಲ್ಲಿ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗಿ ತದನಂತರ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷ ಭಾರೀ ಬಹುಮತದಿಂದ ಗೆದ್ದ ನಿದರ್ಶನವನ್ನು ದೇವೇಗೌಡರು ನೀಡಿ ಈಗ ವಿಧಾನಸಭಾ ಚುನಾವಣೆಯನ್ನು ಎದುರಿಸೋದು ಬೇಡ, ವಿಧಾನಸಭೆಯನ್ನು ವಿಸರ್ಜಿಸೋದು ಬೇಡ, ಮಧ್ಯಂತರ ಚುನಾವಣೆ ಬೇಡ ಅನ್ನುವ ಸಲಹೆಯನ್ನು ದೇವೇಗೌಡರು ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರಿಗೇನಿದೆ ಅಂತ ಅಂದರೆ, ಲೋಕಸಭಾ ಚುನಾವಣೆಯ ಜೊತೆಗೇ ಕರ್ನಾಟಕದ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ನಡೆದರೆ ಕಾಂಗ್ರೆಸ್ ಈಗ ಗಳಿಸಿರುವ 80 ಸ್ಥಾನಗಳ ಜೊತೆಗೆ ಕನಿಷ್ಠ 20-25 ಹೆಚ್ಚುವರಿ ಸ್ಥಾನಗಳನ್ನು ಗಳಿಸಬಹುದು. ಆ ಸಂದರ್ಭದಲ್ಲಿ ಜೆ ಡಿ ಎಸ್ನ ಬೆಂಬಲವೇ ಇಲ್ಲದೆ ಕಾಂಗ್ರೆಸ್ ತನ್ನ ಸ್ವಂತ ಕಾಲ ಮೇಲೆ ಸರ್ಕಾರವನ್ನು ರಚಿಸಬಹುದು ಅನ್ನುವ ಆಲೋಚನೆ ಅವರಿಗಿದೆ. ಇದು ದೇವೇಗೌಡರು ಗೊತ್ತಿಲ್ಲ ಅಂತ ಅಲ್ಲ, ಈ ಕಾಂಗ್ರೆಸ್ನವರು ಯಾವತ್ತಾದರೂ ನಮಗೆ ಕೈ ಕೊಡ್ತಾರೆ, ಆದ್ದರಿಂದ ಯಾವುದೇ ಗಳಿಗೆಯಲ್ಲಿ ಅವರು ನಮ್ಮ ಜುಟ್ಟನ್ನು ಹಿಡ್ಕೊಂಡು ನಮ್ಮನ್ನು ಜಗ್ಗೋದಕ್ಕಿಂತ ಮೊದಲು ಅವರ ಜುಟ್ಟನ್ನೇ ಹಿಡ್ಕೊಂಡು ನಾವು ನಮ್ಮ ಗೇಮ್ ಪ್ಲಾನನ್ನು ಮಾಡಬೇಕು ಅಂತ ದೇವೇಗೌಡರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ನಿರ್ಧಾರದ ಅನ್ವಯ ದೇವೇಗೌಡರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಕರ್ನಾಟಕ ರಾಜ್ಯ ವಿಧಾನಸಭೆಗೆ ಚುನಾವಣೆಯನ್ನು ನಡೆಸೋದಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರೇನು ಹೇಳ್ತಾರೆ, ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, 1984-85 ಮಾಡೆಲ್, 84 ಡಿಸೆಂಬರಲ್ಲಿ ಲೋಕಸಭೆಗೆ ಚುನಾವಣೆ ನಡೆದಾಗ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಜನತಾ ಪಕ್ಷ ಗೆಲುವು ಸಾಧಿಸಿದ್ದು ಕೇವಲ 4, ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು 24. ಅಂತಹ ಸಂದರ್ಭದಲ್ಲಿ ಇದೇ ಥರ ವೇಫರ್ ತಿನ್ ಮಾರ್ಜಿನ್ ಇತ್ತು, ವಿರೋಧ ಪಕ್ಷ ಕಾಂಗ್ರೆಸ್ಗೂ ಮತ್ತು ಜನತಾ ಪಕ್ಷಕ್ಕೂ ತುಂಬ ಕಡಿಮೆ ಅಂತರದ ಮಾರ್ಜಿನ್ ಇತ್ತು. ಆವಾಗ ವಿರೋಧ ಪಕ್ಷದಲ್ಲಿ, ಅಂದರೆ ಇವತ್ತು ಬಿ ಜೆ ಪಿ ಇದೆಯಲ್ಲ, ಬಿ ಜೆ ಪಿ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಆವತ್ತು ರಾಮಕೃಷ್ಣ ಹೆಗ್ಗಡೆಯವರ ಸರ್ಕಾರವನ್ನು ಉರುಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ 415 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು, ಕರ್ನಾಟಕದಲ್ಲಿ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದ ಕಾಂಗ್ರೆಸ್ ಜನತಾ ಪಕ್ಷದ, ಅಂದರೆ ರಾಮಕೃಷ್ಣ ಹೆಗ್ಗಡೆಯವರ ನೇತೃತ್ವದ ಸರ್ಕಾರವನ್ನು
ಒಂದು ವಾರವೂ ಬಿಡೋದಿಲ್ಲ ಅಂತ ಗೊತ್ತಿತ್ತು ಅವರಿಗೆ. ಅದಕ್ಕೆ ಅವರು ಏನು ಮಾಡಿದ್ರು ಅಂದರೆ ದಿಢೀರಂತ ಅಂದ್ಬಿಟ್ಟು ಫಲಿತಾಂಶ ಇನ್ನೂ ಪ್ರಕಟ ಆಗ್ತಾ ಇರೋ ಸಂದರ್ಭದಲ್ಲೇ ಅಸೆಂಬ್ಲಿಯನ್ನು ವಿಸರ್ಜಿಸಿ ಮಧ್ಯಂತರ ಚುನಾವಣೆಯನ್ನು ನಡೆಸುವ ನಿರ್ಧಾರವನ್ನು ಕೈಗೊಂಡರು. ದೇವೇಗೌಡರು ಹೇಳೋದು ಇದು. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತಿತರ ಗ್ರ್ಯಾಂಡ್ ಅಲಯನ್ಸ್ ಮಹಾಘಟಬಂಧನ್ಗೆ ದೊಡ್ಡ ಪ್ರಮಾಣದ ಗೆಲುವು ದೊರೆತರೆ ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವ ಸರ್ಕಾರಕ್ಕೆ ಧಕ್ಕೆ ಆಗೋಲ್ಲ. ಒಂದು ವೇಳೆ ಭಾರತೀಯ ಜನತಾ ಪಕ್ಷನೇ ಅಧಿಕಾರಕ್ಕೆ ಬಂದರೆ ನಾವು ದಿಢೀರ್ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋದರೆ 1985ರಲ್ಲಿ ರಾಮಕೃಷ್ಣ ಹೆಗ್ಡೆಯವರ ನೇತೃತ್ವದಲ್ಲಿ ಜನತಾ ಪಕ್ಷಕ್ಕೆ ಯಾವ ವಿಜಯ ದೊರೆತೋ ಅಂಥದೇ ವಿಜಯ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ದೊರೆಯುತ್ತೆ. ಆದ್ದರಿಂದ ಈಗ ವಿಧಾನಸಭಾ ಚುನಾವಣೆಯನ್ನು ನಡೆಸೋದು ಬೇಡ, ಈಗ ವಿಧಾನಸಭೆಯನ್ನು ವಿಸರ್ಜಿಸೋದು ಬೇಡ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಏನಾದರೂ ಆಗಲಿ ಈ ಲೋಕಸಭಾ ಚುನಾವಣೆಗೆ ಮೊದಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಮಧ್ಯಂತರ ಚುನಾವಣೆಯನ್ನು ಲೋಕಸಭಾ ಚುನಾವಣೆಯ ಜೊತೆನೇ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿಯವರ ಆಶೀರ್ವಾದವೂ ಇದೆ ಅಂತ ಹೇಳಲಾಗ್ತಾ ಇದೆ. ವಾಟ್ ಎವರ್ ಇಟ್ ಮೇ ಬಿ, ಭಾನು ಟಿ ವಿಗೆ ದೊರೆತ ಮಾಹಿತಿಯ ಪ್ರಕಾರ ಮುಂದಿನ ಜನವರಿ ಫೆಬ್ರವರಿ ವೇಳೆಗೆ ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜಿಸಿ ಮಧ್ಯಂತರ ಚುನಾವಣೆಗೆ ಹೋಗೋದಕ್ಕೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಅನಿವಾರ್ಯವಾದ ನಿರ್ಧಾರ ಕೈಗೊಳ್ಳಬಹುದು. ಇದಕ್ಕೆ ಕಾರಣ ಏನು ಅಂತಂದರೆ ಡಿಸೆಂಬರ್ ಜನವರಿಯ ವೇಳೆಗೆ ಏನಕ್ಕೇನ ಪ್ರಕಾರೇಣ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರವನ್ನು ಉರುಳಿಸಬೇಕು ಅಂತ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಿರ್ಧರಿಸಿದೆ. ಇದನ್ನು ಕೋಟ್ ಮಾಡ್ತಾ ಸಿದ್ದರಾಮಯ್ಯನವರು ಇಮ್ಮಿಡಿಯೇಟ್ ನಾವು ಅಸೆಂಬ್ಲಿಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅವರು ದೇವೇಗೌಡರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಾಯಶಃ ಕನ್ವಿನ್ಸ್ ಮಾಡಬಹುದು. ದೇವೇಗೌಡರು ಕನ್ವಿನ್ಸ್ ಆದರೆ ಕರ್ನಾಟಕ ವಿಧಾನಸಭೆಗೆ 2019ರ ಲೋಕಸಭಾ ಚುನಾವಣೆಯ ಜೊತೆಗೆ ಕರ್ನಾಟಕ ವಿಧಾನಸಭೆಗೂ ಮಧ್ಯಂತರ ಚುನಾವಣೆ ನಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.